ಮೂವಿ ಸ್ಟಾರ್ಟಿಂಗ್ ಕತೆ ಕೇಳ್ತಾನೆ ಇದನ್ನ ಯಾವ ತರ ಮಾಡ್ಬೇಕು ಅನ್ನೋ ಇಮ್ಯಾಜಿನೇಷನ್ ಎಲ್ಲ ಬಂದಿತ್ತು ನಾವ್ ಏನ್ ತಲೆಯಲ್ಲಿ ಇಮ್ಯಾಜಿನೇಷನ್ ಮಾಡಿದೀವಿ ಇದನ್ನ ನಾವು ಸ್ಕ್ರೀನ್ ಅಲ್ಲಿ ತರೋದಿದೆಯಲ್ಲ ಅದೊಂದು ದೊಡ್ಡ ಚಾಲೆಂಜ್ ಸೂರಿ ಸರ್ ನಾನ್ ನೋಡಿರೋ ಪ್ರಕಾರ ಏನೋ ಶೂಟ್ ಮಾಡ್ತಾ ಇರ್ತೀನಿ ಈಜಾ ಇದು ವರ್ಕ್ ಆಗ್ತಾ ಇಲ್ಲ ಏನ್ ತೆಗಿತಿದ್ಯಾನ್ ಗೊತ್ತಾಗ್ತಾ ಇದ್ದೀವಿ ಸೂರಿ ಸರ್ ಕ್ಲಾರಿಟಿ ಅವ್ರ ವಿಷನ್ ನನಗೆ ಒಬ್ರು ಬೆಸ್ಟ್ ಡೈರೆಕ್ಟರ್ ಮೂವಿ ಮಾಡಕ್ ಸಿಕ್ಕಿರೋದು ಕಾಪಟ ಜಗಳಾಗಿದೆ ಸೂರಿ ಸರಿಗೂ ನನಗೂ ಲೈಕ್ ಅವ್ರ ಮೈಕ್ ಬಿಸಾಕಿ ಎದ್ಬಿಟ್ಟು ಹೋಗಿದ್ದಾರೆ ಏನಾದ್ರೂ ಮಾಡ್ಕೋ ಸಾಯಿ ಅಂತ ಆಯ್ ಹೆಲೋ ಕನ್ನಡ ಪಿಚರ್ ಭಗೀರಾ ಸಿರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾಟ್ಲಿ ವೆಲ್ಕಮ್ ನಾನಿಮ್ಮ ನಿಮ್ಮ ಕಾವ್ಯ ಕೃಷ್ಣಮೂರ್ತಿ ಭಗೀರಾ ಹೆಸರಷ್ಟೇ ಭಯಂಕರವಾಗಿರುತ್ತೆ ಅಂತ ಈಗಾಗಲೇ ಟಾಕ್ ಶುರುವಾಗಿದೆ ಎಲ್ಲರಿಗೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಮೇಲೆ ಯಾಕೆಂತಂದರೆ ಟೀಮ್ ಆಗಿದೆ ಕತೆ ಇರ್ಬೋದು ಡೈರೆಕ್ಟರ್ ಆಗಿರ್ಬೋದು ಡಿಒಪಿ ಇರ್ಬೋದು ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಹಾಗೆ ಮುರುಳಿ ಅವ್ರಿರ್ಬೋದು ಇದರ ಸಾಕಷ್ಟು ವಿಚಾರಕ್ಕೆ ಭಗೀರ ಸೌಂಡ್ ಮಾಡ್ತಾ ಇದೆ ಸಿನಿಮಾದ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನೇನು ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದರೆ ಅದಕ್ಕಿಂತ ಮುಂಚೆ ಸಿನಿಮಾದಲ್ಲಿ ಏನೇನೆಲ್ಲ ಇದೆ ಹೇಗಾಗಿದೆ ಭಗೀರ ಅನ್ನೋದ ಒಂದು ಕುತೂಹಲ ಸೊ ಹಾಗಾಗಿ ಇವತ್ತು ನಾನು ಡಿಒಪಿ ಆದಂತ ಎಜಿ ಶೆಟ್ಟಿ ಅವ್ರನ್ನ ಮಾತನಾಡಿಸೋದಕ್ಕೆ ರೆಡಿ ಆಗಿದ್ದೀನಿ ನನ್ನ ಜೊತೆ ಅವ್ರು ಇದ್ದಾರೆ ಸೊ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ ಸಾಕಷ್ಟು ಇದೆ ಮಾತನಾಡಿಸೋದು ಮಾತನಾಡಿಸ್ತಾ ಹೋಗೋಣ ಎ ಜಿ ಅವರೇ ವೆಲ್ಕಮ್ ಟು ದ ಶೋ ಹೇಗಿದ್ರೆ ಆರಾಮಾಗಿದೆ ಅಂದ್ರೆ ಅನೋನ್ ಸಾವಾಗ್ಲಿಂದಲೂ ಕೂಡ ಇಲ್ಲಿ ತನಕ ಏನೋ ಮಾಡ್ತಾನೆ ಭಗಿರಾ ಇನ್ನೇನೋ ಕ್ರಿಯೇಟ್ ಮಾಡ್ತಾನೆ ಇನ್ನೇನೋ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದು ಟಾಕ್ ಶುರು ಆಗಿರುವಂಥದ್ದು ಸೊ ನೀವು ಈ ಒಂದು ಟೀಮ್ ಅಲ್ಲಿ ಇರೋದ್ರಿಂದ ಭಗೀರಾದಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಈ ಜರ್ನಿಯನ್ನು ಹೇಗೆ ಫೀಲ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಮೂವಿ ಇಲ್ಲಿ ತನಕ ನಾನು ಅಂದರೆ ನಾನು ನಮ್ಮ ಇದರಲ್ಲಿ ನೋಡಿಲ್ಲ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಈ ಥರ ಫಿಲಮ್ ನೋಡಿಲ್ಲ ಸೊ ನಾನು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆ ಥರ ಫಿಲಮ್ ನನಗೆ ನನ್ನ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಐ ಮೀನ್ ಬ್ಯಾಕ್ ಮ್ಯಾನು ಸೂಪರ್ ಹೀರೋಸು ಈ ಥರ ಕ್ಯಾರೆಕ್ಟರ್ಗಳನ್ನ ನಾವು ಇಟ್ಕೊಂಡು ನಾನು ಮಾಡ್ತಾ ಆ ಅಂದರೆ ಇಮ್ಯಾಜಿನೇಷನ್ ಮಾಡ್ತೀನಿ ಸೊ ಸೂಪರ್ ಎಕ್ಸೈಟೆಡ್ ಸಖತ್ ಎಕ್ಸೈಟೆಡ್ ಅಂದರೆ ಈಗ ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ಬೋದು ನಿಮ್ಮ ಮೊದಲನೇ ಮೂವಿ ಕಿಸ್ ಅಲ್ಲಿ ಒಂದು ಲವ್ ವರ್ಲ್ಡ್ ಬಟ್ ಕಬ್ಜಾ ಅಂತ ಬಂದಾಗ ಅದು ಇನ್ಯಾವುದೋ ದೊಡ್ಡ ಬೇರೆ ವರ್ಲ್ಡ್ ಅದು ಬಟ್ ವೆನ್ ಇಟ್ ಕಮ್ಸ್ ಟು ಭಗೀರ ನಿಮ್ಮನ್ನು ನೀವು ಸ್ಪೆಷಲ್ ಆಗಿ ಇಲ್ಲ ಇಲ್ಲೇನೋ ಮಾಡಿದ್ದೀನಿ ಅನ್ನುವಂಥದ್ದಾದರೆ ಅದು ಯಾವ ವಿಚಾರಕ್ಕೆ ಅಂದರೆ ಈ ಮೂವಿ ಸ್ಟಾರ್ಟಿಂಗ್ ಇದು ಕತೆ ಕೇಳ್ತಾನೆ ಇದನ್ನು ಯಾವ ಥರ ಮಾಡಬೇಕು ಅನ್ನೋ ಇಮ್ಯಾಜಿನೇಷನ್ ಎಲ್ಲ ಬಂದಿತ್ತು ಸೊ ಇದನ್ನು ಡಿಸ್ಕಸ್ ಆಗಿ ಸೂರಿ ಸರ್ ಡೈ ಸರ್ ತುಂಬ ಕ್ಲಾರಿಟಿ ಇಲ್ಲಿತ್ತು ಈ ಥರ ಈ ಥರ ಅಂತ ಸೊ ಅವ್ರ ಹತ್ರ ಡಿಸ್ಕಸ್ ಆಗಿ ಹಿಂಗೆ ಹಿಂಗೆ ಮಾಡೋಣ ಈ ಥರ ಈ ಥರ ಮಾಡೋಣ ಅನ್ನೋ ಒಂದು ಒಂದೊಂದು ಪೋರ್ಷನ್ಸ್ ಸೀನ್ ಬೈ ಸೀನ್ ಎಲ್ಲ ಟೀಮ್ ವರ್ಕ್ ಮಾಡಿ ಅದ್ರ ಬಗ್ಗೆ ಇಲ್ಲ ಈ ಥರ ಮಾಡ್ಬೇಕು ಈ ಥರ ಸೊ ಟ್ರೈನ್ ಸೀಕ್ವೆನ್ಸ್ ನಾವು ಬೋಟ್ ಸೀಕ್ವೆನ್ಸ್ ಮಾಡಿದ್ವಿ ಆಮೇಲೆ ಎಲ್ಲ ಸಿಜಿ ಬೋ ಟೆರೆಸ್ ಸೀಕ್ವೆನ್ಸು ಸೊ ಈ ಇದೆಲ್ಲ ಈ ಇದನ್ನು ಏನು ತಲೆಯಲ್ಲಿ ಇಮ್ಯಾಜಿನೇಷನ್ ಮಾಡಿದ್ದೀವಿ ಇದನ್ನು ನಾವು ವಿಶ್ವಲಿ ಅಂದರೆ ಸ್ಕ್ರೀನಲ್ಲಿ ತರೋದು ಇದೆಯಲ್ಲ ಅದೊಂದು ದೊಡ್ಡ ಚಾಲೆಂಜ್ ಬಟ್ ಇದಕ್ಕೆ ಅಂದರೆ ನಾವು ಅಂದ್ಕೊಂಡಿರೋ ಥರ ನಾನು ನಾವು ಅಚೀವ್ ಮಾಡಿದ್ದೀವಿ ಅನ್ನೋ ಅನ್ನೋದೊಂದು ಖುಷಿ ಇದೆ ಸೂಪರ್ ನೀವು ಹೇಳ್ತಾ ಇದ್ದೀನಿ ಅಂದರೆ ಒಂದು ಡ್ರೀಮ್ ಅದು ಅಂತ ಹೇಳಿ ಸೊ ಹೇಗೆ ಭಗೀರಾಗೆ ನೀವೊಂದು ಪಾರ್ಟ್ ಆಗಿದ್ದು ಹೇಗೆ ಯಾರು ಅಪ್ರೋಚ್ ಮಾಡಿದ್ದು ಹೇಗಾಯಿತು ಫಸ್ಟ್ ನನಗೆ ಭಗೀರಾ ಮೂವಿಗೆ ಕಾಲ್ ಮಾಡಿದ್ದು ಪ್ರಶಾಂತ್ ಸರ್ ನಾನು ಸಲಾರ್ ಶೂಟಿಂಗಲ್ಲಿದ್ದೆ ಅಲ್ಲೇ ಹೇಳಿದ್ರು ಕೆ ಜಿ ಎಫ್ ಟೂ ಅಂತ ಸೊ ನಾಟ್ ಸಲಾರ್ ಸೊ ಅವಾಗ ನನಗೆ ಕಬ್ಜಾ ಮೂವಿ ಬಂತು ನಾನು ಅದರಲ್ಲಿ ಅಲ್ಲಿ ಬಿಝಿಯಾಗಿದ್ದೆ ಅದಾದ್ಮೇಲೆ ಮತ್ತೆ ಶೂಟಿಂಗಿಗೆ ಹೋದಾಗ ಅವ್ರು ಹೇಳಿದ್ರು ಸೊ ಅವಾಗ ನಾನು ಇಲ್ಲ ಸರ್ ಬ್ಯುಸಿ ಇದ್ದೀನಿ ಇದರಲ್ಲಿ ಕಬ್ಜ ಮುಗಿಯೋದು ಲೇಟ್ ಆಗುತ್ತೆ ಅಂತ ಇಲ್ಲ ಅವರು ಓಕೆ ಸರಿ ಯಜ ನೋಡು ಅಂತ ಅದಾದ್ಮೇಲೆ ಇದು ಬಗೀರ ಸ್ಟಾರ್ಟ್ ಆಗಿರೋದು ಡಿಲೇ ಆಯಿತು ಸೊ ಡಿಲೇ ಆಗಿರೋದ್ರಿಂದ ಮತ್ತೆ ಪ್ರಾಜೆಕ್ಟ್ ನನಗೆ ಬಂತು ನನಗಿಲ್ಲ ಅವಾಗ ಅವಾಗ ಕತೆ ಕೇಳಿರ್ಲಿಲ್ಲ ಬಟ್ ಕತೆ ಕೇಳಿದಾದ್ಮೇಲೆ ಇದು ಮೂವಿ ನಾನೇ ಮಾಡಬೇಕು ಅನ್ನೋ ಇದು ಬಂತು ಓಕೆ ಓಕೆ ಕತೆ ಬಗ್ಗೆ ಹೇಳ್ತಾರೆ ಕತೆ ಕೇಳಿರ್ಲಿಲ್ಲ ಅಂತ ಹೇಗೆ ಕತೆ ಯಾರು ನಿಮಗೆ ಹೇಳಿದ್ದು ಹೇಗೆ ಆಯಿತು ಆ ಒಂದು ಪ್ರಾಸೆಸ್ ಹೇಗಿತ್ತು ಅಂತ ನನಗೆ ಸುರಿಸರ ಹೇಳಿತ್ತು ಕತೆ ಅಂದರೆ ಆ ಕತೆನೇ ಒಂದು ಲೈಕ್ ಈಗ ಸಮಾಜದಲ್ಲಿ ಏನೇನೋ ಅನ್ಯಾಯಗಳಾಗುತ್ತೆ ಅದು ಇದು ಬಟ್ ಅದಕ್ಕೊಬ್ಬ ಹೀರೋ ಬೇಕು ಸೂಪರ್ ಹೀರೋ ಬೇಕು ಆ ಥರದ್ದು ಹೀರೋ ಈ ಅಂದರೆ ಈ ಈ ಕತೆಯಲ್ಲಿದೆ ಅಂದರೆ ಈಗ ನಮಗೆ ಈಗ ಆಗ್ತಾ ಇರೋ ಎಲ್ಲ ಒಂದು ಅನ್ಯಾಯಗಳಿಗೆ ಒಬ್ಬ ಹೀರೋ ಬೇಕು ಅನ್ನೋ ಕ್ಯಾರೆಕ್ಟರು ನಾವು ಇಲ್ಲಿತ್ತು ಓಕೆ ಒಬ್ಬರು ಸ್ಟ್ರಾಂಗ್ ರೈಟರ್ ಇದ್ದರೆ ಓಕೆ ಸಿನಿಮಾ ಇನ್ನೆಲ್ ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಬಟ್ ಇಲ್ಲಿ ಇಬ್ಬಿಬ್ರು ಸ್ಟ್ರಾಂಗ್ ರೈಟರ್ಸ್ ಇದಾರೆ ಸೊ ಹೇಗಿರ್ತಾ ಇತ್ತು ಸೆಟಲ್ ಆಗಿರ್ಬೋದು ಅಥವಾ ಡಿಸ್ಕಷನ್ಸಲ್ಲಿ ಆಗಿರ್ಬೋದು ಏನೇನೆಲ್ಲ ಡಿಸ್ಕಸ್ ಆಗ್ತಾ ಇತ್ತು ಭಗೀರ ಅಂತ ಬಂದಾಗ ಆ್ಯಕ್ಚುಲಿ ಇದು ಪ್ರಶಾಂತ್ ಸರ್ ಮತ್ತು ಸೂರಿ ಸರ್ ಸೂ ಸೂರಿ ಸರ್ ನಾನು ನಾನು ನೋಡಿರೋ ಪ್ರಕಾರ ಏನಕ್ಕೂ ಅಷ್ಟೇ ಅಂದರೆ ಈಗ ನನಗೂ ಆದರೆ ಅಷ್ಟೇ ಇದು ನಾನೇನೋ ಶೂಟ್ ಮಾಡ್ತಾ ಇರ್ತೀನಿ ಅವರು ಏಜಾ ಇದು ವರ್ಕ್ ಆಗ್ತಾಯಿಲ್ಲ ಏನು ತೆಗಿತಿದ್ಯಾ ನಿಮಗೆ ಗೊತ್ತಾಗ್ತಾ ಇದೆಯಾ ಬೈತಾ ಬೈತಾಯಿದ್ರು ಸೊ ಅವರು ಡಿಸ್ಕಷನಲ್ಲೂ ಅಷ್ಟೇ ಪ್ರಶಾಂತ್ ಸರ್ ಇರಲಿ ಅವ್ರು ಯಾರು ಇರಲಿ ಇದು ವರ್ಕ್ ಇಲ್ಲ ಅಂದರೆ ವರ್ಕ್ ಇಲ್ಲ ಅವರಿಬ್ಬರಲ್ಲೇ ಜಗಳ ಬಟ್ ಅದು ಹೆಲ್ ಹೆಲ್ದಿಯಾಗಿರ್ತಿತ್ತು ಬಟ್ ಆ ಥರ ಡಿಸ್ಕಷನ್ಸ್ಗಳು ಬಟ್ ಸೂರಿ ಸರ್ ಕ್ಲಾರಿಟಿ ಅವ್ರ ವಿಷನ್ನು ನನಗೆ ಲೈಕ್ ಒಬ್ಬ ಒಬ್ಬರು ಬೆಸ್ಟ್ ಡೈರೆಕ್ಟ್ರು ನಂದು ಇದರಲ್ಲಿ ಈಗ ಮೂವಿ ಮಾಡಕ್ ಸಿಕ್ಕಿರೋದು ಅದು ಒಂದು ಖುಷಿ ಅವ್ರ ಜೊತೆ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಮಾತಿದೆ ಅಂದ್ರೆ ಪಿ ಡೈರೆಕ್ಟರ್ ಹೇಗಿರಬೇಕು ಅಂದ್ರೆ ಗಂಡ ಹೆಂಡತಿ ತರ ಅಂದ್ರೆ ಜಗಳ ಆಡೋದ್ರಲ್ಲೂ ಓಕೆ ಇನ್ಯಾವುದೋ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಓಕೆ ಗಂಡ ಹೆಂಡತಿ ಹೆಂಡತಿ ತರ ಇದ್ರೆ ಮಾತ್ರ ಅಲ್ಲಿ ವರ್ಕ್ ಆಗೋದು ಅನ್ನುವಂಥದ್ದು ಇದನ್ನ ನೀವು ಹೇಗೆ ಫೀಲ್ ಮಾಡ್ತೀರಾ ನಿಮ್ಮಿಬ್ಬರ ವಿಚಾರದಲ್ಲಿ ಅದು ಹೇಗಾಯಿತು ಇಲ್ಲ ನಮ್ಮ ಮೊನ್ನೆ ಶೂಟಿಂಗ್ ಮುಗ್ದೆ ಆದ್ಮೇಲೆ ಡಿವೋರ್ಸ್ ಪೇಪರ್ ಕಳಿಸುತ್ತೀನಿ ಸರಿ ಬಟ್ ಇಲ್ಲ ಅದೇ ಡಿ ಐಗೆ ವೆಯ್ಟ್ ಮಾಡಿ ಅದಾದ ಮೇಲೆ ಕಳಿಸ್ತೀನಿ ಡಿ ಅಂದರೆ ಅಷ್ಟು ಕಾಟ ಕೊಟ್ಟಿದ್ದಾರಾ ಹೇಗೆ ಇಲ್ಲ ಆ್ಯಕ್ಚುಲಿ ಅಂದರೆ ಕಾಟ ಅನ್ನೋದ್ಕಿಂತ ಸಿ ಜಗಳ ಸಿಕ್ಕಾಪಟ್ಟ ಸೂರಿ ಸರಿಗೂ ನನಗೂ ಲೈಕ್ ಅವ್ರು ಮೈಕ್ ಬಿಸಾಕಿ ಎದ್ದುಬಿಟ್ಟು ಹೋಗಿದ್ದಾರೆ ಏನಾದರೂ ಮಾಡ್ಕೋ ಸಾಯಿ ಅಂತ ಆ ಥರನೂ ಆಗಿದೆ ಬಟ್ ಫೈವ್ ಮಿನಿಟ್ಸ್ ಏಜೆ ಏನು ತೆಗೀತಿದೀವಿ ಗೊತ್ತಾ ನಮಗೆ ನಿನಗೆ ನಾ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಬರಬೇಕು ಬರೀ ವಿಷನ್ ಚೆನ್ನಾಗಿ ವಿಷುವಲ್ಸ್ ಚೆನ್ನಾಗಿ ಬಂದರೆ ಆಗಲ್ಲ ಕಥೆನೂ ಅದರಲ್ಲಿ ಸ್ವಲ್ಪ ಥಿಂಕ್ ಮಾಡು ಏನು ತೆಗಿತಿದ್ಯಾ ಅಂತ ಅಂತ ಸೊ ಈ ಥರ ಡಿಸ್ಕಷನ್ನು ಆಮೇಲೆ ಇಲ್ಲ ವರ್ಕ್ ಅಂದರೆ ಓವರ್ ಆಲ್ ಒಂದು ಗುಡ್ ಇದಾಗ್ತಾ ಇತ್ತು ಪ್ರೊಸೆಸ್ ಅಂದರೆ ಆ ಮೂವಿಗೆ ಏನೇನು ಪ್ರೊಸೆಸ್ ಆಗಬೇಕು ಅದಾಗ್ತಾ ಇತ್ತು ಏನೋ ನಮಗೆ ಟೀಸರ್ ನೋಡಿದಾಗ ಅನ್ಸೋದು ಸರ್ ಅಲ್ಲಿ ಪೊಲೀಸ್ ಗೆಟಪಲ್ಲೂ ಬಂದ್ ಹೋಗ್ತಾರೆ ಇನ್ನೊಂದ್ ಎರಡು ಗೆಟಲ್ಲೂ ಬಂದ್ ಹೋಗ್ತಾರೆ ನಮಗೆ ಅನ್ಸೋದು ಇದು ಪೊಲೀಸ್ ಕಥೆನಾ ಅಥವಾ ಯಾವ್ದೋ ರಿವೆಂಜ್ ಕಥೆನಾ ಅಥವಾ ಹೇಗಿರುತ್ತೆ ಅನ್ನೋದು ಒಂದು ಕುತೂಹಲ ನೀವು ಹೇಳಲ್ಲ ಅದು ಯಾವ ತರ ಅಂತ ಬಟ್ ಆದ್ರೂ ಕೂಡ ಏನಾದ್ರು ಒಂದು ಹಿಂಟ್ ಕೊಡೋದಾದ್ರೆ ಅದೇ ನಾನು ನಿಮಗೆ ಅವಾಗ ಹೇಳಿದಲ್ಲ ಲೈಕ್ ಒಬ್ಬ ಸೂಪರ್ ಹೀರೋ ಬೇಗ ನಮ್ಮ ಸಮಾಜಕ್ಕೆ ಆ ತರದ್ದು ಸೂಪರ್ ಹೀರೋ ಕತೆ ಅಷ್ಟೇ ಜಾಸ್ತಿ ಹೇಳಲ್ಲ ನಾನು ಅಂತೀರ ಇನ್ನೊಂದು ಏನಂತಂದ್ರೆ ಆಬ್ವಿಯಸ್ಲಿ ಸರ್ ಅಂದ್ರೆ ಅವರು ತುಂಬ ವರ್ಷಗಳಾಯಿತು ಬಟ್ ಆದರೂ ಕೂಡ ಒಂದು ಪಲ್ಸ್ ಇರುವಂಥ ವ್ಯಕ್ತಿತ್ವ ಅಂದ್ರೆ ಸಿನಿಮಾದ ಮೇಲೆ ಒಂದು ಒಳ್ಳೆ ಕಥೆ ಮೇಲೆ ಪಲ್ಸ್ ಇರುವಂಥ ವ್ಯಕ್ತಿತ್ವ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ನೀವು ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಭಗೀರಾನ ಹೇಗೆ ನೋಡಿದ್ರಿ ಅನ್ನುವಂಥದ್ದು ಅವರು ಆ್ಯಕ್ಚುಲಿ ಲಕ್ಕಿ ಮೂವಿ ಮಾಡಿ ಒಂದು ಟೆನ್ ಇಯರ್ಸ್ ಆಯಿತು ಬಟ್ ಅವರು ಇಂಡಸ್ಟ್ರಿ ಕೊಡ್ತಾ ಇದ್ದಿದ್ದು ಬಿಹೈಂಡ್ ಅಂದ್ರೆ ಯಾರಿಗೂ ಲಕ್ಕಿ ಅವ್ರ ಡೈರೆಕ್ಟ್ರ್ ಮಾಡೋ ಅದಾದಮೇಲೆ ಅವ್ರು ಏನು ಮಾಡಿದ್ರು ಯಾರಿಗೂ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರದ್ದು ಆ ಪ್ರೊಸೆಸ್ಗಳನ್ನು ನಾನು ಆ್ಯಕ್ಚುಲಿ ಕೆ ಜಿ ಎಫಿಂದ ನೋಡ್ಕೊಂಬಂದಿದ್ದೀನಿ ಅವ್ರದ್ದು ಕಾಂಟ್ರಿಬ್ಯೂಟ್ ಅಲ್ಲ ಸೊ ನಾನೀಗ ಅವ್ರ ಬಗ್ಗೆ ಅಂದರೆ ಮೂವಿ ಮಾಡೋಕ್ಕಿಂತ ಮುಂಚೆ ಇಲ್ಲ ಇವ್ರ ಜೊತೆ ನಾನು ಬೆಸ್ಟ್ ಆಫ್ ಬೆಸ್ಟ್ ಬರುತ್ತೆ ಅನ್ನೋ ಇದಿತ್ತು ಅಷ್ಟು ಅಂದರೆ ಇಂಡಸ್ಟ್ರಿಯಲ್ಲಿ ಯಾರನ್ನೇ ಆದರು ಲೈಕ್ ಒಬ್ಬರು ಅಂದರೆ ಅವ್ರ ಹತ್ರ ಅವ್ರ ಹತ್ರ ಕತೆ ಹೇಳಬೇಕು ಅಂದ್ರೆ ಅವ್ರದ್ದು ಅವ್ರ ಹತ್ರ ಸಜೆಷನ್ ತಗೋಬೇಕು ಅನ್ನೋ ಅಷ್ಟು ಇದಾರೆ ಅಷ್ಟು ಕ್ಲಾರಿಟಿ ಫುಲ್ ಕ್ಲಾರಿಟಿ ಆಗಿದ್ರೆ ಅಂದರೆ ನಮಗೆಲ್ಲ ಅನ್ಸುತ್ತೆ ಇಷ್ಟು ವರ್ಷ ಅಂದರೆ ಒಂದಷ್ಟು ಅಡೆತಡೆಗಳು ಕೂಡ ಆಯಿತು ಆದರೂ ಕೂಡ ಭಗೀರ ಇವತ್ತು ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲರೂ ಕೂಡ ಖುಷಿಯಾಗುವಂಥದ್ದು ಓ ಸಾಕಷ್ಟು ಆಯಿತು ಬಟ್ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ಔಟ್ಪುಟ್ ನಮ್ಮ ಹತ್ರ ಇದೆ ಇನ್ನೇನು ನಿಮಗೆಲ್ಲ ಅದು ತೋರಿಸ್ತೀವಿ ಅನ್ನೋದು ಒಂದು ಭರವಸೆ ಇಡೀ ಟೀಮ್ನಲ್ಲೂ ಕೂಡ ಎದ್ದು ಕಾಣ್ತಾ ಇದೆ ನಿಮ್ಮ ಹತ್ರನೂ ಸೊ ಅದನ್ನು ಅದು ಹೇಗಿದೆ ಆ ಒಂದು ಫೀಲ್ ಹೇಗಿದೆ ಎರಡು ಎರಡೂವರೆ ವರ್ಷ ಆಯಿತು ಸೊ ಪ್ರತಿ ಹಂತದಲ್ಲೂ ಅಂದರೆ ಸ್ಟಾರ್ಟಿಂಗ್ ಮೂವಿ ಒಂದು ಶೆಡ್ಯೂಲ್ ತ್ರೀ ಡೇಸ್ ಆಗಿ ಮತ್ತೆ ಟೂ ಮಂತ್ಸ್ ನಮ್ಮದು ಶೂಟಿಂಗೇ ಮಾಡೋಕ್ಕಾಗಲಿಲ್ಲ ಆಮೇಲೆ ಮಂಗಳೂರಿಗೆ ಹೋದರೆ ಅಲ್ಲಿ ಮತ್ತೆ ಮಳೆ ಬರ್ತಾಯಿತ್ತು ಬಟ್ ಅದೇನೋ ಮಾಡಿದ್ವಿ ಅದಾದಮೇಲೆ ಸರದು ಕಾಲು ಇದಾಗಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಇದೊಂದು ಲಾಂಗ್ ಪ್ರೊಸೆಸ್ ಆಯ್ತು ನಮಗೆ ಟು ಇಯರ್ ಟೂ ಆ್ಯಂಡ್ ಹಾಫ್ ಇಯರ್ ಬಟ್ ಎವ್ರಿ ಡೇ ನಾವು ಲೈಕ್ ಎಂಜಾಯ್ ಮಾಡಿದ್ದೀವಿ ಅದು ಬೇರೆ ಬಟ್ ಇವತ್ತು ಅಂದರೆ ಲೈಕ್ ಅಕ್ಟೋಬರ್ ತರ್ಟಿ ಫಸ್ಟ್ ದಟ್ ಈಸ್ ದ ಡೇ ಅಂದ್ರೆ ನಮ್ದು ನಾವು ಕೊಟ್ಟಿರೋ ಎಫರ್ಟ್ ನಾವು ನೋಡಕ್ಕೆ ಅದಕ್ಕೆ ಅದೊಂದು ಬೆಸ್ಟ್ ಮೂಮೆಂಟ್ ಐತಿ ನೀವು ಹೇಳ್ತಾ ಇದ್ರಿ ಸರ್ಗೆ ಕೂಡ ಒಂದು ಇಂಜುರಿ ಆಯಿತು ಅದು ಹೇಗಾಯ್ತು ಅಂದ್ರೆ ಭಗೀರ ಸೆಟ್ ಅದು ಆಯ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಅದ್ರ ಬಿಫೋರ್ ಅವ್ರಿಗೆ ಅದೇ ಲೆಗ್ ಇದಾಗಿತ್ತು ಸ್ಮಾಲ್ ಮೂಮೆಂಟ್ ಅಂದ್ರೆ ಜಸ್ಟ್ ಒಂದು ಅಂದ್ರೆ ಶಾರ್ಟ್ ತೆಗಿತಾ ಇರಲಿಲ್ವಾ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವಾಗ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಬಟ್ ಅದು ಸೇಮ್ ಜಾಗಕ್ಕೆ ಮತ್ತೆ ಎಫೆಕ್ಟ್ ಆಗಿರೋದ್ರಿಂದ ಇದಾಯ್ತು ಅಷ್ಟೇ ಸೊ ಪಾಪ್ ಎಲ್ಲೋ ಟೀಸರ್ ನೋಡ್ತಿದ್ದಾಗ ಅನಿಸುತ್ತೆ ಇದು ಕೂಡ ಒಂಥರ ಡಾರ್ಕ್ ಶೇಡಲ್ಲಿ ಬರುತ್ತೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಬಟ್ ಏನಂತಂದರೆ ಇವಾಗಿರುವ ಪ್ರಶ್ನೆ ಏನಂತಂದರೆ ಕೆ ಜಿ ಎಫ್ ಮತ್ತು ಸಲಾರ್ ಹಾಗೆ ಕಬ್ ಅಂದರೆ ಕಬ್ಜ ಕೂಡ ಅದೇ ಕೆ ಜಿ ಎಫ್ ಥರನೇ ಬಂದಿತ್ತು ಅನ್ನೋದು ಒಂದು ಮಾತು ಸೊ ಇದ್ರ ಥರನೇ ಭಗೀರಾನು ಇರ್ತಾನ ಇದೇ ಲಿಸ್ಟಿಗೆ ಸೇರ್ತಾನ ಅಥ್ವಾ ಇಲ್ಲ ಭಗೀರ ಬೇರೆನೇನಾ ಹೇಗೆ ನನಗೆ ಆ್ಯಕ್ಚುಲಿ ಡಾರ್ಕ್ ಅನ್ನೋದು ನನಗೆ ಈ ಸಿ ಬ್ಯಾಟ್ಮ್ಯಾನು ಸೂಪರ್ ಹೀರೋಸ್ ಮೂವಿ ನೋಡಿದ್ರೆ ನಿಮಗೆ ಅಂದರೆ ಅದೇ ಥರ ಅನಿಸುತ್ತೆ ಡಾರ್ಕ್ ಥರನೇ ಅನಿಸುತ್ತೆ ಲೈಕ್ ನೈಟ್ ಹೀರೋ ಏನು ಅಂದರೆ ಲೈಕ್ ಎನಿ ಸೂಪರ್ ಹೀರೋಸ್ ನೈಟಲ್ಲೇ ಅವನ ಇದಿರುತ್ತೆ ಸೊ ಹಾಗಾಗಿ ಕತ್ಲೇನೇ ಬಟ್ ಈ ಮೂವಿಯಲ್ಲಿ ನಿಮಗೆ ಎರಡು ಬ್ಲೆಂಡ್ ಆಗಿದೆ ಕತ್ಲೆ ಡೇ ಆ ಪೊಲೀಸ್ ಆಫೀಸರ್ ಇದ್ದಾರೆ ಸೂಪರ್ ಹೀರೋ ಇದ್ದಾನೆ ಸೊ ಬ್ಲೆಂಡ್ ಆಗಿದೆ ಡಿಫ್ರೆಂಟ್ ಆಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ಹೇಗೆ ಸ್ಟಾರ್ಸ್ಗಳಿಗೆ ಅಂದರೆ ಸಿನಿಮಾದಿಂದ ಸಿನ್ಮಾಗೆ ಅವರೇ ಹೇಗೆ ಅಪ್ಡೇಟ್ ಆಗ್ತಾರೆ ಈ ಸಿನಿಮಾದಲ್ಲಿ ನಾನು ಏನೋ ಮಾಡಿದೆ ಈ ಸಿನಿಮಾಗೆ ನನಗೆ ಇನ್ಯಾವುದೋ ರೀತಿ ಅಪ್ಡೇಟ್ ಆಗಬೇಕು ಅಂತ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲವೂ ಇರುತ್ತೆ ಬಟ್ ನಿಮಗೆ ಡಿ ಒ ಪಿ ಅಂತ ಬಂದಾಗ ಸಿನ್ಮಾದಿಂದ ಸಿನ್ಮಾಗೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಅಂತ ಅದು ಕತೆ ಏನು ಕೇಳುತ್ತೆ ಅದ್ರದ್ದು ಬೇಸ್ಮೆಂಟ್ ಪ್ರಿಪ್ರೇಷನ್ ಆಗ್ತಿರೋದು ಸೊ ಆಬ್ವಿಯಸ್ಲಿ ಈಗ ಒಂದು ಕತೆಗೆ ಒಂದು ಕತೆ ತುಂಬ ವ್ಯ ವ್ಯತ್ಯಾಸ ಇರುತ್ತೆ ಆ ಕತೆ ಪ್ರಕಾರ ಮಾಡ್ತಾ ಹೋಗ್ತೀವಿ ಓಕೆ ಇದರಲ್ಲಿ ಅಂದರೆ ಭಗೀರ ಅಂತ ಬಂದಾಗ ಒಂದು ತುಂಬ ಬೆಸ್ಟ್ ಮೂಮೆಂಟ್ ಅಂತ ನಿಮಗೆ ಅನಿಸಿದ್ದಾದರೆ ಯಾವುದದು ಅಂತ ಟೆರೆಸ್ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಲೈಕ್ ಅದು ಕಂಪ್ಲೀಟ್ ಸಿ ಜಿ ಒಂದು ಟ್ಯಾಂಕ್ ಆ ಟ್ಯಾಂಕ್ ಒಂದು ಫೋರ್ಟೀನ್ ತೌ ಫಿಫ್ಟೀನ್ ತೌಸಂಡ್ ವಾಟರ್ ಅದರಲ್ಲಿ ಇದ್ದಿತ್ತು ಅದು ನಾವು ಬೀಳಿಸ್ಬೇಕು ಸೊ ಆ ಮೂಮೆಂಟ್ ಲೈಕ್ ಈಗಲೂ ಅದು ನೆನಪಿದೆ ಅಂದರೆ ಲೈಕ್ ಆ ಮೂಮೆಂಟ್ನ ಎಂಜಾಯ್ ಮಾಡಿರೋದು ಇಡೀ ಸೆಟ್ಟಲ್ಲಿರೋರು ಪ್ಲಸ್ ಸೂರಿ ಸರ್ ಸೂರಿ ಸರ್ ಮಾನಿಟ್ರ್ ನೋಡ್ತಾ ಇಲ್ಲ ಅದನ್ನ ಬೀಳೋದನ್ನ ನೋಡ್ತಿದ್ದಾರೆ ಆ ಶಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅದು ಚೆನ್ನಾಗೇ ಬರುತ್ತೆ ಬಟ್ ಅದು ಬೀಳೋದು ಪ್ರೊಸೆಸ್ ಅಲ್ಲೇನು ಇದಾಗಬಾರದು ಆ ಪ್ರೊಸೆಸ್ನ ಎಂಜಾಯ್ ಮಾಡಿದ್ದೀವಿ ಬಟ್ ಅಂದರೆ ಅದು ಲೈಕ್ ಏನಂತೀರಾ हार्टबीट तरह आ तरह मूवमेंट लाइक दैट वी एंजॉयड लॉट